ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ಗೋಕಾಕ್ ಬರಿಸಿದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಎಸ್ ಪೆಟಗೇರಿ. ನಾನು ಸಂಪಾಯಸ ಶ್ರೀಕೃಷ್ಣ ಪಾರಿಜಾತ ರಂಗ ಪ್ರಯೋಗವನ್ನು ನಮ್ಮ ಚಾನಲ್ನಲ್ಲಿ ವಾಚನ ಮಾಡ್ತಾ ಬಂದಿದ್ದೀನಿ. ಕೃಷ್ಣ ಮತ್ತು ಸತ್ಯಭಾಮಯರಲ್ಲಿ ಒಂದು ವಾಕ್ವಾದ ಪ್ರಾರಂಭವಾಗಿ ಪರಮಾತ್ಮರಲ್ಲಿ ಒಂದು ಪುಷ್ಪವನ್ನು ಬೀಡಿದ ಕ್ಷಣ ಆಗ ಸತ್ಯಭಾಮೆ ಭಾಗವತನನ್ನು ಕುರಿತು ದೂತೆಯನ್ನು ಕುರಿತು ಕೇಳ್ತಾರೆ. ದೂತೆ ಕೇಳಿದೇನ ಅಮ್ಮ? ಏನಮ್ಮ ಕೇಳಿಲ್ಲ. ಅಲ್ಲ, ಪರಮಾತ್ಮರು ನನಗೆ ಒಂದೇ ಒಂದು ಪುಷ್ಪ ಕೊಡು ಅಂತ ನಾ ಕೇಳಿದ ಕ್ಷಣ ಏನಂದರು ಏನಂದ್ರು ವಾ? ಒಂದು ಹೂವಿಗೆ ಮನ ದುಂದಗುವೇನೆ, ಒಂದು ಹೂವಿಗೆ ಮನ ದಂದುಗವೇನೆ, ತಂದ ಕೊಡುವೆ ವೃಕ್ಷ ಚಂದಿರ ವದನೆ, ತಂದ ಕೊಡುವೆ ವೃಕ್ಷ ಚಂದಿರ ವದನೆ, ಚಿಂತೆಯ ಮಾಡುವ ಛಲವು ಇದೇನೆ, ಚಿಂತೆಯ ಮಾಡುವ ಛಲವು ಇದೇನೆ. ಪರಮಾತ್ಮರು ಹಿಂಗಂದ್ರೆ ನೋಡುವ, ಅಲ್ಲ ಒಂದೇ ಒಂದು ಪುಷ್ಪ ಬಿಡಿದ್ರೆ ಪರಮಾತ್ಮರು ಒಂದೇ ಯಾಕೆ ಪುಷ್ಪ ಅಂತೀಯ ನೀನು, ನಿನಗೆ 10 ಪುಷ್ಪಗಳನ್ನು ತಂದು ಕೊಡ್ತೇನೆ ಅಂತ ಹೇಳಿದರು. ಅಷ್ಟೇ ಅಲ್ಲ, ಪಾರಿಜಾತ ವೃಕ್ಷವನ್ನೇ ತಂದ ನಿಂದ ಮನೆ ಬಾಗಿಲೊಳಗೆ ಹಚ್ಚಿಬಿಡ್ತೇನೆ ಅಂತಂದರು. ದೂತೆ ನೋಡು ಎಷ್ಟು ಸಂತೋಷ ಆಯಿತು ಅಲ್ವಾ? ಪರಮಾತ್ಮರು ಆ ಪಾರಿಜಾತ ವೃಕ್ಷವನ್ನು ತಂದ ಮನೆ ಬಾಗಿಲು ಮುಂದೆ ಹಚ್ತು ಅಂತಂದು ಕೂಡಲೇ ನಾವು ಹಾದು ಹೋಗೋದು ಹೆಂಗೆ? ಏನು ಮಾತಾಡ್ತೀಯ? ಬಾಗಿಲು ಮುಂದೆ ಅಂತಾರೆ, ಬಾಗಿಲು ಮುಂದಲ್ಲಮ್ಮ, ಬಾಗಿಲ ಬದಿಯಲ್ಲಿ ಎಡಕ್ಕೋ ಬಲಕ್ಕೋ ಸ್ವಲ್ಪ ದೂರದೊಳಗೆ ಹಚ್ತಾರೆ. ಹಿಂಗನ್ನಮ್ಮ, ಹಾಂ ನನಗೂ ಸಂತೋಷ ಆಯ್ತು ಬಿಡುವ. ಆದರೆ ಪಾರಿಜಾತ ವೃಕ್ಷ ಅಂತಂದ್ರೆ ನೀನು ನೋಡಿದೇನು? ಇಲ್ಲಮ್ಮ ನಾನು ನೋಡಿಲ್ಲ. ಮತ್ತು ಪರಮಾತ್ಮ ಮತ್ತು ಪಾರಿಜಾತ ವೃಕ್ಷ ಅಂತೇಳಿ ಯಾವ್ದಾರ ಒಂದು ಗಿಡ ತಂದು ನೆಟ್ಬಿಟ್ರೆ ಅಂದ್ರೆ ಹೆಂಗೆ? ಅಲ್ಲಮ್ಮ ಪರಮಾತ್ಮರಲ್ಲಿ ನಿನಗೆ ಅಪನಂಬಿಕೆಯೇನು? ಹಂಗಲ್ಲವ್ವ, ನಮಗೆ ಪಾರಿಜಾತ ವೃಕ್ಷ ನೋಡಿಲ್ಲ ಅಂದ ಕೂಡಲೇ ಪರಮಾತ್ಮ ಕಪಟ ನಾಟಕ ಸೂತ್ರಧಾರಿಯ ಮೊದಲೇ ಮುಂದೆ ಯಾವುದಾದ್ರು ಒಂದು ವೃಕ್ಷ ಅಂತ ತಂದ ಇದೇ ಪಾರಿಜಾತ ವೃಕ್ಷ ಅಂತಂದು ಹೇಳಿದರೆ ಹೆಂಗಾಗೋದು? ಹೌದಲ್ ದೂತೆ, ನಿನ್ನ ಮಾತು ಕರೆಯದವ. ಅದಕ್ಕೆ ಹೆಂಗೆ ಮಾಡೋದು ಅಂತಂದು ಪಾರಿಜಾತ ವೃಕ್ಷವನ್ನು ಏನು ಬ್ಯಾಡವ, ಯಾಕಂದ್ರೆ ಪಾರಿಜಾತ ವೃಕ್ಷ ತಂದು ಹಚ್ಚಿದ್ರು ಅಂತ ತಿಳ್ಕೊ. ಅದು ಭಾಳ ದಿವಸ ಆಗಿತ್ತು, ಮತ್ತು ಅದು ಬಡ್ಡಾಗಿತ್ತಂದ್ರೆ ಮುಂದೆ ಹೂಣ ಕೊಡಲಿಲ್ಲ ಅಂದ್ರೆ ಏನು ಮಾಡೋದು? ಹೌದಲ್ಲ ದೂತೆ, ಹೂಣ ಇಲ್ಲ ಆಗಿಬಿಡ್ತಾವು. ಅದಕ್ಕೆ ಏನು ಮಾಡೋಣಮ್ಮ? ನಮಗೇನು ಪಾರಿಜಾತ ವೃಕ್ಷ ಬೇಡಮ್ಮ, ಪರಮಾತ್ಮ ಹತ್ರ ಹೋಗಿ ಹೋಗಿ ಏನು ಕೇಳೋದು ಅಂತಂದರೆ, ಸ್ವಾಮಿ ಪಾರಿಜಾತ ವೃಕ್ಷ ನಮಗೆ ಬೇಡ್ರಿ, ಮತ್ತು ಹೂಣನ ಕೊಟ್ಟು ಬಿಡ್ರಿ ಅಂತ ಕೇಳಿಬಿಡೋನು. ಹೀಗೆ ಮಾಡೋಣಮ್ಮ, ಹಾಗಾದರೆ ಬಾರಮ್ಮ ನನಗೆ ಕೂಡ. ಅಲ್ಲಮ್ಮ ನೀ ಮುಂದೆ ನಡಿಯಮ್ಮ, ನಾ ಹಿಂದಿರ್ತೇವೆ. ಹೀಗಮ್ಮ, ಸ್ವಾಮಿ ಪರಮಾತ್ಮ ಯಾಕೆ ಬಾಮ್ಮ ಏನಾಯಿತು? ನೀವು ಪಾರಿಜಾತ ಹೂ ಬೇಡಿದ ಕೂಡಲೇ ಪಾರಿಜಾತ ಹೂ ಒಂದು ಯಾಕೆ 10 ಕೊಡ್ತೇನೆ, ಇಷ್ಟೊಲ್ಲದೆ ಈ ಪಾರಿಜಾತ ವೃಕ್ಷವನ್ನೇ ತಂದು ನಾನು ಮಂದಿರದ ಮುಂದೆ ಹಸ್ತನ ತಂದ್ರಿ, ನಮಗೆ ಭಾಳ ಆನಂದ ಆಯ್ತು ನೋಡಿರಿ ಸ್ವಾಮಿ. ಆನಂದ ಆಯ್ತಲ್ಲೋ, ಸಂತೋಷ. ಆದರೆ ಸ್ವಾಮಿ ಆ ಪಾರಿಜಾತ ವೃಕ್ಷ ಅದು ಭಾಳ ದಿವಸ ಆಗಿತ್ತು, ಬಡ್ಡಾಗಿತ್ತು ಅಂದ್ರೆ ಹೂ ಕೊಡಲಿಲ್ಲ ಅಂದರೆ ಹೆಂಗೆ? ಅಲ್ಲ ನನ್ನ ಮೇಲೆ ಮತ್ತೆ ನಿನಗೆ ಅಪನಂಬಿಕೆ ಬಿಡ್ತೇನು. ಹೌದ್ರಿ, ಮತ್ತು ನಿಮ್ಮನ್ನು ಕೇಳಬೇಕಂತೇಳಿ ಬಂದೇನಿ. ಇದನ್ನೆಲ್ಲ ಮಾಡಿದವರು ಈಗ ದೂತಿ ಕುತಂತ್ರಕ್ಕೆ ಕಾಣ್ತಾರೆ. ಇರಲಿ, ಹಾಗಾದ್ರೆ ನಿನಗೆ ಏನು ಬೇಕಾಗಿದೆ? ಒಂದು ಹೂ ಬೇಕಾದಲ್ಲೋ, ಹಾಗಾದರೆ ಹೂವನ್ನು ತಂದು ಕೊಡ್ತೇನೆ. ದೂತೆ ಬಾರಮ್ಮ ಇಲ್ಲೇ, ಯಾಕವ ಏನು ಕರೀ? ಅಲ್ಲ ಪರಮಾತ್ಮರು ನೋಡು ವೃಕ್ಷ ಬೇಡ ಅಂದಕೂಲೇ ವೃಕ್ಷ ಬೇಡ ಅಂದ್ರೆ ಬಿಟ್ಟುಬಿಡ್ರಿ, ಮತ್ತು ಅವು ಹೂ ಕೊಡ್ರಿ ಅಂದಕೂಲೇ ಹೂ ಕೊಡ್ತೀನಿ ಅಂತಂದ್ರವ. ಅಮ್ಮ ಭಾಳ ಸಂತೋಷ ಆಯ್ತಲ್ಲ, ಹಂಗಾದ್ರೆ ಹೂ ಕೊಡ್ತೀನಿ ಅಂತಂದ ಕೂಡಲೇ ಮತ್ತೆ ನಮ್ಮ ಮನಸ್ಸಿಗೆ ಆನಂದ ಆಯಿತು. ಅಮ್ಮ ನಾರದರು ಏನು ಹೇಳಿದ್ರು? ಏನು ಹೇಳಿದ್ರು ತಾಯಿ? ನಿಮಗೆ ಗೊತ್ತಲ್ರಿ, ಆ ಪಾರಿಜಾತ ಪುಷ್ಪ ಯಾರ ಹತ್ರ ಇರ್ತದನೋ ಅಲ್ಲಿ 16,000 ಗೋಪಿಕಾಸ್ತ್ರೀಯರು ಅವ್ರು ಹೇಳ್ದಂಗೆ ಕೇಳಬೇಕಂತ ಹೇಳಿದರು. ಇದು ಅಲ್ಲದೆ ಉಳಿದ 7 ಮಂದಿ ಪಟ್ಟದರ್ಶಿಯವರು ಅವ್ರು ಪಾದ ತೊಳಿಬೇಕಂತ ಹೇಳಿದರು. ಅಷ್ಟೇ ಅಲ್ಲ, ಈ ಶ್ರೀಕೃಷ್ಣ ಪರಮಾತ್ಮ ಕೂಡ ಈತನು ಕೂಡ ಕೂಡ್ರಂದ್ರೆ ಕೂಡಬೇಕು, ಹೇಳಂದ್ರೆ ಹೇಳಬೇಕು, ಅಂಥ ಒಂದು ಮಹತ್ವ ಆ ಪಾರಿಜಾತ ಪುಷ್ಪದಲ್ಲಿ ಐತಂತ ಹೇಳಿದ್ರು. ಗುರ್ತದಲ್ಲ ನನಗೆ? ಹೌದಲ್ಲವ್ವ, ಆ ನಾಕಲಪ್ರಿಯ ನಾರಾದರು ಹೇಳಿದ್ದು ಕರೆ ಅದ, ಅವ್ರು ಹೇಳ್ದಂಗನೇ ಆಗ್ತೈತಿ. ಹಂಗಾದ್ರಮ್ಮ ಇನ್ನ ಮೇಲೆ ಆ ಪಾರಿಜಾತ ಪುಷ್ಪ ಕೊಡ್ತು ಅಂತಂದಮೇಲೆ ಈ 16,000 ಗೋಪಿಕಾಸ್ತ್ರೀಯರು ನಾನು ಹೇಳ್ದಂಗೆ ಕೇಳಬೇಕು. ಹೌದಲ್ಲಮ್ಮ, ಇದು ಅಲ್ಲದೆ 7 ಮಂದಿ ಪಟ್ಟದರ್ಶಿಯರು ಅವರು ನಾನು ಹೇಳ್ದಂಗೆ ಕೇಳಬೇಕಮ್ಮ. ಇದು ಅಲ್ಲದೆ
ಕೃಷ್ಣ ಪರಮಾತ್ಮರು ಕೂಡ ಇವರು ಕೊಡ್ರಂದ್ರೆ ಕೊಡಬೇಕು, ಹೇಳಂದ್ರೆ ಹೇಳಬೇಕು, ಹೌದಲ್ಲಮ್ಮ? ಅಲ್ಲ, ಇವರಿಗೆ ಇನ್ನೂ ಪಾರ್ಯಾತ ಪುಷ್ಪ ಕೊಟ್ಟಿಲ್ಲ, ಇಷ್ಟು ಸೊಕ್ಕ ಬಂದದ. ಅಕಸ್ಮಾತ್ ಪಾರ್ಯಾತ ಪುಷ್ಪ ಕೊಟ್ಟರೆ ಏನು ಮಾಡ್ತಾರೆ ಇವರು ಅಪ್ಪ? ಅಲ್ಲಿ ನೋಡು, ಕೃಷ್ಣ ಪರಮಾತ್ಮ ನಕ್ಕೋತಾ ನಿಂತಾರೆ. ನೋಡುವ ನಗದೇನು ಮಾಡ್ತಾರು ನೋಡು, ಇನ್ನೂ ನಮ್ಮ ಕೈಯಾಗ ಪಾರ್ಯಾತ ಹೂ ಬಂದಿಲ್ಲ. ಅವ್ರು ಬರೀ ಕೊಡ್ತು ತಂದಾರ, ಕೊಡ್ತು ಅಂತಂತಂದರೆ ಇನ್ನು ನಮ್ಮ ಕೈ ಸಿಕ್ಕಂಗೇನಾಯ್ತು? ಇಲ್ಲ, ಹಂಗಾದ್ರೆ ಏನು ಮಾಡಬೇಕಮ್ಮ? ನೋಡು, ಪಾರ್ಯಾತ ಪುಷ್ಪ ಕೊಡ್ತೇನೆ ಅಂತೇಳಿ ಪರಮಾತ್ಮ ಕಡೆಯಿಂದ ವಚನ ತಗೋಬೇಕಮ್ಮ. ಅಲ್ಲ, ಪರಮಾತ್ಮ ಕಡೆಯಿಂದ ನಾವು ವಚನ ತೊಗೊಂಡ್ರೆ ತಪ್ಪಾಗೋದಿಲ್ಲ ಏನು? ತಪ್ಪವಪ್ಪಮ್ಮ. ನೋಡಮ್ಮ, ಒಟ್ಟು ಒಂದು ಏನು ವಚನ ತಗೋದಂದ್ರೆ ಏನೋ ಒಂದು ಕಾಗದ ಇದ್ದಂಗೆ. ನಾಳೆ ಅಕಸ್ಮಾತ್ ಅವರಿಗೆ ನಮಗೆ ಏನಾದ್ರು ಜಗಳ ಬಂತಂದ್ರೆ ಆ ಕಾಗದ ತೆರೆದು ಹೋಗೋದು, ನೋಡೋ ಇಲ್ಲಿ ನೋಡಂತೆ ತೋರ್ಸಕ್ಕೆ ಬರ್ತದಮ್ಮ. ಅದಕ್ಕಾಗಿ ಪರಮಾತ್ಮ ಕಡೆಯಿಂದ ಒಂದು ವಚನ ತೊಗೊಂಡು ಬಿಟ್ಬಿಡು. ಹೀಗಮ್ಮ ಆಗಲಮ್ಮ, ನೀನು ಬಾರಮ್ಮ, ನಾ ಬರ್ತೀನಿ ನಡೆಯಮ್ಮ, ನೀ ಮುಂದೆ ನಡಿ, ನಾ ಹಿಂದಿಂದ ಇರ್ತೀನಿ, ನಡೆಯಮ್ಮ. ಸ್ವಾಮಿ ಪರಮಾತ್ಮ, ಯಾಕೆ ಬಾಮ್ಮ, ಏನಾಯಿತು ಮತ್ತೆ? ಏನೂ ಆಗಿಲ್ಲರಿ, ನೀವು ಪಾರ್ಯಾತ ಹೂ ಕೊಡ್ತೀರಲ್ರಿ. ಅಲ್ಲ, ಕೊಡ್ತೀನಿ ಅಂತ ಹೇಳಿದಿನಲ್ಲ. ಹಾಂ, ಅದೇ ರೀ, ನೀವು ನನಗೆ ಪಾರ್ಯಾತ ಪುಷ್ಪ ಕೊಡ್ತೇನೆ ಅಂಥೇಳಿ ನನಗೆ ವಚನ ಕೊಡಬೇಕು. ಯಾಕೆ ಬಾಮ್ಮ, ನನ್ನಲ್ಲಿ ವಿಶ್ವಾಸ ಇಲ್ಲೇನು? ಏ, ವಿಶ್ವಾಸ ಅದ ರೀ, ಆದರೂ ಒಂದು ಮನಸ್ಸಿನ ಆನಂದಕ್ಕಾಗಿ ವಚನ ಕೊಡಬೇಕ್ರಿ ಸ್ವಾಮಿ. ಹೀಗಂತೆ ಇದರಲ್ಲಿ ದೂತಿ ಕುತಂತ್ರ ಏನಿಲ್ಲಲ್ಲ? ಏನೂ ಇಲ್ಲ ಸ್ವಾಮಿ, ನನ್ನ ಮನಸ್ಸಿನ ಆನಂದಕ್ಕಾಗಿ ನೀವು ವಚನ ಕೊಟ್ಟು ಹೇಳಬೇಕ್ರಿ. ಹಾಗಾದ್ರಿ ಭಾಮ, ನಿನ್ನ ಆನಂದವೇ ನನ್ನ ಆನಂದ, ವಚನ ಕೊಡಬೇಕು ಹೌದಲು? ನಿನ್ನ ಕೈ ಮೇಲೆ ಕೈ ಇಟ್ಟು ವಚನ ಕೊಡ್ತೀನಿ ನೋಡು ಭಾಮ. ಖಚಿತವಾದರೆ ಎನ್ನ ವಚನವ ನೀ ನಂಬೆ, ಖಚಿತವಾದರೆ ಎನ್ನ ವಚನವ ನೀ ನಂಬೆ, ವಚನವ ನೀ ನಂಬೆ ರಚನೆಯ ರಚನೆಯ ಮಾತಲ್ಲ, ರಚನೆಯ ಮಾತಲ್ಲ, ರಚನೆಯ ಮಾತಲ್ಲ ರಚಿಸಿದ ಎನ್ನ ಗೊಂಬೆ, ಖಚಿತವಾದರೆ ಎನ್ನ ಆ ತಾಯ. ನೋಡು ಸತ್ಯಭಾಮ, ನನ್ನ ವಾಕ್ಯವೇ ವೇದ ವಾಕ್ಯ, ವೇದ ವಾಕ್ಯವೇ ಶ್ರುತಿ ವಾಕ್ಯ, ಶ್ರುತಿ ವಾಕ್ಯವೇ ಗುರುವಾಕ್ಯ. ಪಾರಿಜಾತ ಪುಷ್ಪ ನಾನು ತಕ್ಕೊಡ್ತೀನಿ, ಇದು ಕೈ ಮೇಲೆ ಕೈ ಇಟ್ಟು ಹೇಳ್ತೀನಿ, ನನ್ನ ಪ್ರಮಾಣ ನನ್ನ ವಚನದ. ತುತಿ ಸಂತೋಷ ಆಯ್ತು ಕೊಡಮ್ಮ, ಪರಮಾತ್ಮರು ವಚನ ಕೊಟ್ಟರು. ಹೌದಲ್ಲಮ್ಮ, ವಚನ ಕೊಟ್ಟರಲ್ಲು. ಆ ಈಗಲಾದರೂ ಸಹಿತ ನಾನು ಹೇಳಿದ್ದು ಕರೆ ಐತಿಲ್ಲ, ಇನ್ಮೇಲೆ ಇವರೇ ಅಷ್ಟೇ ಯಾಕೆ, 16,000 ಗುಪ್ಪಿಕಾಸ್ತೆಯರು, 7 ಪಟ್ಟದರ್ಶಿಯರು, ನನ್ನ ನಾ ಹೇಳ್ದಂಗೆ ಕೇಳಬೇಕು. ಅಲ್ಲ ಇವ, ನಿನ್ನ ಇನ್ನೂ ತಿಳುವಳಿಕೆ ದೊಡ್ಡ ಮನೆಯಾಗ ಹುತ್ರ ಹುಡ್ತಾರ ಅಂತ ನಿಮ್ಮಂಥ ಹುತ್ರ ಇರ್ತಾರೆ. ಅಲ್ಲಮ್ಮ, ಪರಮಾತ್ಮ ಕೊಡ್ತೇನೆ ಅಂತೇಳಿ ವಚನನೂ ಕೊಟ್ಟಾನೆ, ಮಾತಿನೂ ಹೇಳಿದಾನೆ, ಆದರೂ ಆ ಪುಷ್ಪ ನಮ್ಮ ಕೈಯಾಗ ಬಂದತ್ತೇನು? ಇನ್ನೂ ಬಂದಿಲ್ಲ. ಮತ್ತು ಬಂದಿಲ್ಲ ಅಂತಂದ್ರೆ ಮೊದಲು ಪುಷ್ಪ ಕೈಯಾಗ ಬರಬೇಕಮ್ಮ. ಪುಷ್ಪ ಬಂದ ಕೂಡಲೇ ಆಮೇಲೆ ನೀವೇನು ಬೇಕಾದ್ದು ಮಾಡಬಹುದು. ಹೌದಲ್ಲ ದೂತೆ, ನನಗೆ ಹೊಳೆಯಲೇ ಇಲ್ಲ ನೋಡಮ್ಮ. ಮತ್ತು ಅದಕ್ಕಾಗಿ ನಾವು ಮಂತ್ರಿಗಳ ಜೊತೆ ಹಿಂದೆ ಬೆನ್ನು ಹಚ್ಕೊಂಡು ಇರ್ತೇವೆ. ಇರಲಿ, ಈಗ ಪರಮಾತ್ಮನ ಕಡೆ ಏನು ಮಾಡು, ಆ ಪುಷ್ಪವನ್ನು ಕೊಡು ಅಂತೇಳಿ ಬೇಡಬಿಡು. ಹೀಗಮ್ಮ ಆಗಲಿ. ಸ್ವಾಮಿ ಪರಮಾತ್ಮ, ಯಾಕೆ ಏನಾಯಿತು, ಮತ್ತೇನು ಆಯ್ತು ಸತ್ಯಭಾಮ? ಅಲ್ರಿ, ನೀವು ಪಾರ್ಯಾತ ಪುಷ್ಪ ಕೊಡ್ತೇವೆ ಅಂತೇಳಿ ನನಗೆ ವಚನ ಕೊಟ್ಟು ಹೇಳಿದ್ರಿ, ಕೈ ಮೇಲೆ ಕೈ ಹಾಕಿದರೆ ಅದಕ್ಕೆ ಆನಂದ ಆಯ್ತು ರೀ. ಆದರೆ ಸತ್ಯಸ್ವಾಮಿ, ಈಗ ಆ ಪಾರ್ಯಾತ ಪುಷ್ಪವನ್ನು ನನ್ನ ಈ ಉಡಿಯೊಳಗೆ ಹಾಕಿಬಿಡ್ರಿ ಸ್ವಾಮಿ. ಅಲ್ಲ ಭಾಮ, ನೋಡು, ಪಾರ್ಯಾತ ಹೂ ಬೇಕಂತಂದು ನಿನಗೆ ಪಾರ್ಯಾತ ಹೂ ಕೊಡ್ತೇನೆ ಅಂತ ಹೇಳಿ ಅಷ್ಟೆಲ್ಲ 10 ಹೂ ತಂದು ಕೊಡ್ತೇನೆ ಅಂತ ಹೇಳಿದೆ. ಅದು ಬೇಡ ಅಂತಂದು ಪಾರ್ಜಾತ ವೃಕ್ಷವನ್ನು ತಂದು ನಿನ್ನ ಮಂದಿರದೊಳಗೆ ನೆಡ್ತೇನೆ ಅಂತ ಹೇಳಿ. ಅಷ್ಟೇ ಅಲ್ಲದೆ ನಿನ್ನ ಮನುಷ್ಯರ ಆನಂದಕ್ಕಾಗಿ ಪ್ರಮಾಣ ಮಾಡಿ ಹಿಡಿದೇನೆ. ಹೌದಲ್ಲೋ? ಮತ್ತು ನಾನು ಇನ್ನು ಮೇಲೆ ಈಗ ಪಾರ್ಜಾತ ಪುಷ್ಪ ಕೊಡಂದ್ರೆ ಎಲ್ಲಿಂದ ಕೊಡಬೇಕು? ನಾನು ಕಾಲಾನುಸಾರವಾಗಿ ಇಂದ್ರಲೋಕಕ್ಕೆ ಹೋದಾಗ ಆ ಇಂದ್ರನ ನಂದನವನ್ನಲ್ತಕ್ಕಂಥ ಪಾರ್ಜಾತ ಪುಷ್ಪವನ್ನು ತಂದು ನಾನೇ ನಿನ್ನ ಮುಡಿಯಲ್ಲಿ ಇಡಿಸ್ತೇನೆ. ಯಾಕೆ ಇಷ್ಟ ಅವಸರ? ಅಯ್ಯೇ, ಇದೇನಾತು ಬಿಡಮ್ಮ ಸತ್ಯಮಾಮ. ಇನ್ನು ಪರಮಾತ್ಮರು ಇಂದ್ರಲೋಕಕ್ಕೆ ಹೋಗುವುದು ಯಾವಾಗ, ಅಲ್ಲಿ ಇಂದ್ರನ ಕೂಡ ಯುದ್ಧ ಮಾಡುವುದು ಯಾವಾಗ, ಅಲ್ಲಿ ನಂದನವಲ್ಲಿರ್ತಕ್ಕಂಥ ಪಾರ್ಜಾತ ಪುಷ್ಪವನ್ನು ತಂದು ನಿನ್ನ ಮುಡಿಯಲ್ಲಿ ಇಡಿಸಬೇಕಾದ್ರೆ ನಿನಗೆ ಸಾಕಷ್ಟು ವಯಸ್ಸಾಗ್ತದೆ.
ಹಾಂ, ಹಾಗೇನಿಲ್ಲಮ್ಮ, ಪರಮಾತ್ಮ ಕಡೆ ಈಗಿಂದ ಈಗಲೇ ಇಸ್ಕೊಂಡ್ಬಿಡು. ಯಾವ ಪುಷ್ಪ ಕೊಡ್ತದಲ್ಲೋ, ನಾರದ ಮಹರ್ಷಿಗಳು ತಂದದ್ದು, ಪರಮಾತ್ಮ ಕೈಯಲ್ಲಿ ಕೊಟ್ಟದ್ದು. ಅದನ್ನು ಪರಮಾತ್ಮ ಹೋಗಿ ರುಕ್ಮಿಣಿ ಮುಡಿಯಲ್ಲಿ ಇರಿಸಿದನಲ್ಲ, ಆ ಪುಷ್ಪನ ಬೇಕಂತ ಕೇಳ್ಕೊ ಅಮ್ಮ. ಹೌದಲ್ಲ ದೂತೆ, ನಿನ್ನ ಮಾತು ಕರೆಯದ, ಆ ಪುಷ್ಪನ ನಮಗೆ ಬೇಕು, ನಾರದರಿಗೆ ವಚನ ಕೊಟ್ಟದ್ದಾಗ್ಯದ. ಹೌದಲ್ಲಮ್ಮ, ಪರಮಾತ್ಮನ ಕೇಳಮ್ಮ, ನಾವು ಹಿಂದಿರ್ತೇವೆ. ಆಗಲಮ್ಮ, ನೀನು ಹಿಂದಿರ ಮುಖ್ಯಾತನಿ ಸ್ವಾಮಿ ಪರಮಾತ್ಮ. ಯಾಕೆ ಸತ್ಯಭಾಮ, ಮತ್ತೆ ಏನಾಯಿತು, ಮತ್ತೆ ಹೀಗೆ ಮಾತಾಡ್ತಾ ಇದೀಯ? ಇಲ್ರಿ, ನೀವು ಪಾರ್ಯಾದ ಪುಷ್ಪ ತಂದು ಕೊಡ್ತೇವೆ ಅಂತ ಅಂದ್ಕೊಳ್ಳಿ ಆನಂದ ಆಯ್ತು ರೀ, ಅದ್ರ ಪ್ರಕಾರ ವಚನವೂ ಕೊಟ್ಟರಿ, ಸಂತೋಷ ಆಯ್ತು ರೀ ಸ್ವಾಮಿ. ಈಗ ನಾವು ಅದು ಪಾರ್ಯಾದ ಪುಷ್ಪ ಕೊಟ್ಟು ಬಿಡ್ರಿ. ಅಲ್ಲ, ತಂದು ಕೊಡ್ತೇನೆ ಅಂತ ಹೇಳಿದ್ರಿ ಅಂದಮೇಲೆ ನನ್ನ ಮೇಲೆ ವಿಶ್ವಾಸ ಇಲ್ಲ ನನಗೆ. ಸ್ವಾಮಿ, ನನಗೆ ಆ ಪುಷ್ಪ ಬೇಕಾಗಿಲ್ಲ, ಇಂದ್ರನ ನಂದನ ಮನದಲ್ಲಿರ್ತಕ್ಕಂಥ ಪುಷ್ಪ. ಮತ್ತು ಯಾವ ಪುಷ್ಪ ಬೇಕಾಗಿತ್ತು ನಿನಗೆ? ಅಲ್ರಿ, ನಿಮಗೆ ಗೊತ್ತಿಲ್ಲೇನ್ರಿ? ಏನು ಗೊತ್ತಿಲ್ಲ? ಅಲ್ಲಿದ್ರಿ, ಇಲ್ಲಿ ಅಲ್ಲಿ ಅಂದರೆ ಇಲ್ಲಿ ಕಲ್ಲು ರೀ ಅಂದರೆ ಕಲ್ಲೇ ಅಲ್ಲ, ರುಕ್ಮಿಣಿ ಮುಡಿಯಲ್ಲಿರ್ತಕ್ಕಂಥ ಪಾರಿದಾದ ಪುಷ್ಪ, ಅದೇ ಪುಷ್ಪ ನನಗೆ ಬೇಕ್ರಿ. ಭಾಮ, ಆ ಪುಷ್ಪ ನಿನಗೆ ಎಷ್ಟು ಇದಕ್ಕೆ ಮಾಡಿದ್ರು ಬರೋದಿಲ್ಲ. ಯಾಕೆ? ಎರಡು ಸೂರಗೆಯ ನಂದವರಿಯಲ್ಲಿಟ್ಟಿರುವರಂತೆ ಹರಿಯಣ ಅಕ್ಷಿಯರನ್ನು ರಮಿಸುವರಾರು ಅಕಟಕಟ. ಈ ಧರೆಯ ಪುಟ್ಟಿಸಬಹುದು, ಪಾಲಿಸಲು ಬಹುದು, ಆರು ಮರೆಯಿಲ್ಲದೆ ಪ್ರಳಯ ಮಾಡಲು ಬಹುದು. ನೋಡ್ದೂತೆ, ನೀನು ವಿಚಾರ ಮಾಡ್ತಕ್ಕಂಥ ಮಾತು, ಈಗಾಗಲೇ ಪಾರಿಜಾತ ಪುಷ್ಪವನ್ನು ರುಕ್ಮಿಣಿಯ ಮುಡಿಯಲ್ಲಿ ಇಡಿಸಿದ್ದಾಗ್ಯದ. ಕೊಟ್ಟದ್ದು ಪುಷ್ಪ ತಿರುಗಿಸ್ಕೊಳ್ಳಿಕ್ಕೆ ಹೆಂಗೆ ಬರ್ತದೆ? ಬರುವುದಿಲ್ಲಲ್ಲ. ಯಾಕೆ? ಎರಡು ಖಡ್ಗಗಳನ್ನು ಒಂದವರೆಯಲ್ಲಿ ಇಡಕ್ಕೆ ಬರುವುದಿಲ್ಲ. ನನಗೆ ಈ ಜಗತ್ತನ್ನು ಸೃಷ್ಟಿ ಮಾಡುವುದೇನು ಸಾಧ್ಯ ಅಲ್ಲ. ಜಗತ್ತನ್ನು ಎಲ್ಲ ಜೀವರಾಶಿಗಳನ್ನು ನನ್ನ ಕುಕ್ಷಿಟ್ಟುಕೊಂಡು ಜೋಪಾನ ಮಾಡುವುದೇನು ಸಾಧ್ಯ ಅಲ್ಲ. ಈ ಜಗತ್ತನ್ನು ಏಕಕಾಲಕ್ಕೆ ಧ್ವಂಸ ಮಾಡಿದ್ರು ಅದು ನನಗೆ ಅಸಾಧ್ಯ ಅಲ್ಲ. ಆದರೆ ಈ ಒಂದೇ ಒಂದು ಪಾರಿಜಾತ ಪುಷ್ಪದಿಂದ ಇಬ್ಬರು ಹೆಂಡರನ್ನು ಹೇಗೆ ಸಮಾಧಾನ ಮಾಡಬೇಕು, ಅದು ನನಗೆ ಬಹಳಷ್ಟು ನನಗೆ ಕ್ಲಿಷ್ಟ ಆಗಿದೆ. ನೋಡೋದೂತಿ, ನೋಡು ಪರಮಾತ್ಮ, ನಿಮಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲರಿ. ನೋಡ್ರಿ, ನೀವು ಮೇಲೆ ಸೂರ್ಯನ ಒಬ್ಬನೇ ಇದ್ದರೂ ಕೂಡ ಆತನಿಗೆ ಬಡವ ಶ್ರೀಮಂತಿಕೆ ಅಂದರೂ ಭೇದ ಭಾವ ಇಲ್ಲ. ಆತನ ಕಿರಣಗಳು ಹೇಗೆ ಪ್ರತಿಯೊಂದು ಮನೆಗಳ ಮೇಲೆ, ಬಡವನ ಮನೆಯಾಗಲಿ, ಶ್ರೀಮಂತನ ಮನೆಯಾಗಲಿ, ದೀನನ ಮನೆಯಾಗಲಿ, ದಲಿತನ ಮನೆಯಾಗಲಿ ಹೇಗೆ ಬೀಳ್ತಾವೆ, ಹಂಗೆ ನಿಮ್ಮ ಸಮದೃಷ್ಟಿ. ಮತ್ತು ಸತ್ಯಭಾಮ ತಾಯಿಯಲ್ಲಿ ಇರ್ತಿ ಪ್ರೇಮ, ಮತ್ತು ರುಕ್ಮಿಣಿ ತಾಯಿಯಲ್ಲಿ ಇರ್ತ ಪ್ರೇಮ ಯಾಕೆ ಮಾಡ್ತಾ ಇದ್ರಿ? ಹಾಗಲ್ಲ ದೂತೆ, ಒಮ್ಮೆ ಹೋಗಿ ಹೂಡಿದಂಥ ಒಂದು ಬಾಣ ತಿರುಗಿ ಅದು ಹೊರಗೆ ಬರೋದಿಲ್ಲ, ಒಮ್ಮೆ ಆಡಿದಂಥ ಮಾತು ತಿರುಗಿ ಮತ್ತೊಮ್ಮೆ ಹೇಳಲಿಕ್ಕೆ ಬರೋದಿಲ್ಲ. ಹೌದಲ್ಲ, ಹಾಗಾಗಿ ಕೊಟ್ಟದ್ದು ಕೊಟ್ಟದ್ದು ಹಾಗೆದ, ಅದು ಇಸಿದು ಕೊಡಲಿಕ್ಕೆ ಬರೋದಿಲ್ಲ. ಹಾಗಲ್ಲ ಸ್ವಾಮಿ, ನೀವು ಏನೇ ಹೇಳ್ರಿ ಕೂಡ ನನಗೆ ಅದೇ ಪುಷ್ಪ ಬೇಕು, ಅದೇ ಪುಷ್ಪ ಅಂತ ನೀನು ಹಠ ಮಾಡಿ ಕೇಳಿದರೂ ಕೂಡ ಅದನ್ನು ನಾನು ಕೊಡಲಿಕ್ಕೆ ಬರೋದಿಲ್ಲ. ಯಾಕಂತಂದರೆ ರುಕ್ಮಿಣಿ ನಗೆ ಅನ್ನುವ ಮಲ್ಲಿಗೆ ಮಾಡಿ ತನ್ನ ಸುತ್ತಮುತ್ತಲು ಚೆಲ್ಲಿ ತನ್ನ ಕುಚಿಯೋಗ ಗಂಭೀರದಿಂದ ನನ್ನನ್ನು ಪ್ರೀತಿಯಿಂದ ಮುತ್ತು ಕಟ್ಟಿ ಆದರ ಅಮೃತವ ಕುಡಿಸಿ ಬರೆಯಗಲದಂತೆ ಭಾಸಿಕೊಂಡಿದ್ದಾಳೆ. ಈಗಾಗಲೇ ನಾರದ ಮಹರ್ಷಿಗಳು ಹೇಳಿದ ಹಾಗೆ ಆ ಪಾರಿಜಾತ ಪುಷ್ಪವನ್ನು ನಾನು ರುಕ್ಮಿಣಿ ಮುಡಿಯಲ್ಲಿ ಇರಿಸಿದ್ದಾಗಿದೆ. ಇರಿಸಿದ್ದಾಗಿದೆ ಅಂತಂದರೆ ಒಮ್ಮೆ ಹೋದಂಥ ಮಾತು, ಮಾತು ಹೋದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು, ಕೇಳಿದೆಲ್ಲ. ಹಾಗಾಗಿ ಆ ಪುಷ್ಪವನ್ನು ನೀನು ಬೇಡ ಬೇಡ, ಅದನ್ನು ನಾನು ಕೊಡಲಿಕ್ಕೆ ಬರೋದಿಲ್ಲ. ನೀನು ಬೇಕಾದರೆ ಮತ್ತೆ ಬೇಕಾದ ಪುಷ್ಪ ತಂದು ಕೊಡ್ತೀನಿ ವಿನಃ, ಆ ರುಕ್ಮಿಣಿ ಮಡಿಯಲ್ಲಿರ್ತಕ್ಕಂಥ ಪಾರಿಜಾತ ಪುಷ್ಪ ನಿನಗೆ ಯಾವ ಕಾಲಕ್ಕೂ ಸಿಗುವುದಿಲ್ಲ. ನೀನು ಅದನ್ನು ಕೇಳಬೇಡ, ನಾನು ನಿನಗೆ ಅದು ಕೊಡುವುದಿಲ್ಲ. ಭಾಮ, ಈ ರೀತಿ ನಾನು ಪರಿಪರಿಯಿಂದ ಹೇಳಿದ ನೀವು ಗೊತ್ತಾಗಲಿಲ್ಲ. ಯಾಕೆ ಅದೇ ಪುಷ್ಪ ಬೇಕಂತೇಳಿ ಯಾಕೆ ಹಠ ಮಾಡ್ತಾ ಇದ್ದೀನಿ ನೀನು? ಹಾಗಲ್ಲ, ನಿನಗೆ ಬೇಕಾದರೆ ಪಾರಿಜಾತ ಪುಷ್ಪನ ಬೇಕಾದ ತಂದು ಕೊಡ್ತೀನಿ ಅಂತ ಹೇಳಿದ್ನಲ್ಲ. ನೋಡು, ನನಗೇನು ಅಸಾಧ್ಯ ಅನ್ನೋದು ಇಲ್ಲ. ಆದರೆ ಒಂದು ಮಾತಿನ ಪ್ರಕಾರ ನಾನು ನಡಿಬೇಕಾಗಿದೆ. ಅದಕ್ಕಾಗಿ ಆ ಪುಷ್ಪ ಅವ್ರ ರುಕ್ಮಿಣಿಗೆ ಸಲ್ಲದ, ಅದನ್ನು ಇಸಿದುಕೊಳ್ಳಿಕ್ಕಂತೂ ಯಾವ ಕಾಲಕ್ಕೂ ಬರೋದಿಲ್ಲ. ನಿನಗೆ ಬೇಕಾದರೆ ಮತ್ತೇನು ಬೇಕಾದರೂ ಬೇಡು. ನಾನು ಕಾಮದ ಇರಬೇಕು, ಕಲ್ಪವೃಕ್ಷ ಬೇಕು, ಐರಾವತ ಬೇಕು, ಏನು ನಿನಗೆ ಬಂಗಾರದ ಒಂದು ಅರಮನೆಯನ್ನು ಕಟ್ಟಿಸಿಕೊಡಲು ಏನು ಬೇಕಾದ ಮಾಡ್ತೀನಿ ಕಡೆ ಆ ಪಾರಿಜಾತ ಪುಷ್ಪ ಕೊಡಲಿಕ್ಕೆ ಬರೋದಿಲ್ಲ. ಅದನ್ನು ನೀನು ಕೇಳಬೇಡ, ನಾನು ಅದನ್ನು ಕೊಡೋದಿಲ್ಲ. ಈಗಲಾದರೂ ತಿಳಿತಲ್ಲ, ನಿನಗೆ ಅರ್ಥ ಮಾಡಿಕೋಬೇಕು.